ನಟ ಕಿಚ್ಚ ಸುದೀಪ್ ಮತ್ತು ಅಜಯ್ ದೇವಗನ್ ಇತ್ತೀಚೆಗೆ ಹೆಚ್ಚು ಸುದ್ದಿ ಆಗಿದ್ದು ಹಿಂದಿ ಭಾಷೆಯ ವಿಚಾರದಲ್ಲಿ ಹಿಂದಿ ಭಾಷೆ ರಾಷ್ಟ್ರಭಾಷೆ ಅದನ್ನ ಒಪ್ಪಿಕೊಳ್ಳಿ ಎಂದು ಸುದೀಪ್ಗೆ ಅಜಯ್ ದೇವಗನ್ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ರು ಆದರೆ ಸುದೀಪ್ ಮತ್ತು ಅಜಯ್ ದೇವಗನ್ ನಡುವಿನ ವಾಕ್ ಸಮರ ಅವರ ಸಿನಿಮಾ ತನಕವೂ ತಲುಪಿತ್ತು ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ದಿನಾಂಕ ಮೊದಲೇ ಪ್ರಕಟ ಆಗಿತ್ತು ಆದರೆ ಅದೇ ದಿನಾಂಕಕ್ಕೆ ಅಜಯ್ ದೇವಗನ್ ಹೊಸ ಸಿನಿಮಾ ರಿಲೀಸ್ ದಿನಾಂಕ ಅನೌನ್ಸ್ ಮಾಡಿತ್ತು ಹಾಗಾಗಿ ಕಿಚ್ಚ ಮತ್ತು ಅಜಯ್ ದೇವಗನ್ ನಡುವೆ ಬಾಕ್ಸ್ ಆಫೀಸ್ ವಾರ್ ನಡೆಯಲಿದೆ ಎನ್ನಲಾಗಿತ್ತು ಆದರೆ ಈಗ ಅಜಯ್ ದೇವಗನ್ ಯೂಟರ್ನ್ ಹೊಡೆದಿದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾ ಜುಲೈ 28ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡ ಹೇಳಿಕೊಂಡಿದೆ ಆದರೆ ಇದೇ ಬೆನ್ನಲ್ಲೇ ಒಂದು ದಿನ ತಡವಾಗಿ ಜುಲೈ 29ಕ್ಕೆ ಅಜಯ್ ದೇವಗನ್ ಅಭಿನಯದ ಥ್ಯಾಂಕ್ ಗಾಡ್ ಸಿನಿಮಾ ರಿಲೀಸ್ ದಿನಾಂಕವನ್ನು ನಿಗದಿ ಮಾಡಿಕೊಂಡಿತ್ತು ಹೀಗಾಗಿ ಸುದೀಪ್ ವಿಕ್ರಾಂತ್ ರೋಣ ಮತ್ತು ಥ್ಯಾಂಕ್ ಗಾಡ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುಖಾಮುಖಿ ಆಗಲಿದೆ ಎನ್ನಲಾಗಿತ್ತು ಈಗ ಬಾಲಿವುಡ್ ಥ್ಯಾಂಕ್ ಗಾಡ್ ಸಿನಿಮಾ ಹಿಂದೆ ಸರಿದಿದೆ ಸದ್ಯ ಚಿತ್ರದ ರಿಲೀಸ್ ದಿನಾಂಕವನ್ನ ಸಿನಿಮಾ ತಂಡ ಮುಂದೂಡಿದೆ ವಿಕ್ರಾಂತ್ ರೋಣ ಹಿಂದಿಯಲ್ಲೂ ತೆರೆಗೆ ಬರ್ತಾ ಇರೋದ್ರಿಂದ ಈ ಚಿತ್ರ ವಿಕ್ರಾಂತ್ ರೋಣನ ಜೊತೆಗೆ ತೆರೆಗೆ ಬರುವುದು ಉತ್ತಮ ನಿರ್ಧಾರ ಅಲ್ಲ ಅಂತ ಹೇಳಲಾಗ್ತಾ ಇತ್ತು ಅಂತೆಯೇ ಈಗ ಸಿನಿಮಾ ಪೋಸ್ಟ್ ಪೋನ್ ಆಗಿದೆ ಚಿತ್ರದ ವಿಎಫ್ಎಕ್ಸ್ ಕೆಲಸಗಳು ತಡವಾಗ್ತಾ ಇದೆ ಎನ್ನುವ ಕಾರಣ ಕೂಡ ಚಿತ್ರತಂಡ ನೀಡಿದೆ